ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ. ಇವತ್ತು ರಾಮ್ ಚರಣ್ ನೋಡೋಣ. ರಾಮ್ ಚರಣ್ ಅಂದ್ರೆ ಮಗಧೀರ, ಚಿರುತ, ನಾಯಕ್ ಈ ತರ ತುಂಬಾ ಸಿನಿಮಾಗಳು ತೆಗೆದವ್ರೆ. ಅದೇ ತರ ತುಂಬಾ ಪವರ್ಫುಲ್ ಇರೋ, ಚಿರಂಜೀವಿ ಮಗ, ಎಲ್ಲರಿಗೂ ಪರಿಚಯ ಇರೋ ಹೀರೋ, ನಂಬರ್ ಒನ್ ಹೀರೋ. ಇವತ್ತು ರಾಮ್ ಚರಣ್ ಬಗ್ಗೆ ನಾವು ನೋಡೋಣ. ರಾಮ್ ಚರಣ್ ಹುಟ್ಟಿರೋದು 9ನೇ ತಾರೀಕು 3ನೇ ತಿಂಗಳು 1985. ಎಲ್ಲಾ ಕೂಡಿದ್ರೆ 35 ಆಗತ್ತೆ. 35 ಅಂದ್ರೆ 8 ಆಗತ್ತೆ. 8 ರಾಮ್ ಚರಣ್ 27ನೇ ತಾರೀಕು 3ನೇ ತಿಂಗಳು 1985. ಎಲ್ಲಾ ಕೂಡಿದ್ರೆ 35 ಆಗುತ್ತೆ. 8ನೇ ನಂಬರ್ ಆಗುತ್ತೆ. 8ನೇ ನಂಬರ್ ಅಂದ್ರೆ ಒಳ್ಳೆ ನಂಬರ್. ಕೆಲವು ಜನ 8ನೇ ತಾರೀಕು ಹುಟ್ಟಿರೋರು ಭಯ ಪಡ್ತಾರೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಚಾಮುಂಡೇಶ್ವರಮ್ಮ ನಿಮ್ರಾಲಜಿನಲ್ಲಿ 8ನೇ ತಾರೀಕು 4ನೇ ತಾರೀಕು 13ನೇ ತಾರೀಕು 14ನೇ ತಾರೀಕು ಯಾವುದೇ ತಾರೀಕು ಅಲ್ಲಿ ಹುಟ್ಟಿರೋರು ಸಹ ಯಾತ್ರ ಭಯ ಪಡೋಂಗಿಲ್ಲ. ರಾಮ್ ಚರಣ್ ನಾಮಸಂಖ್ಯೆ 24 ಬರ್ತದೆ. ರಾಮ್ ಚರಣ್ ಅಂದ್ರೆ 24 ಬರ್ತದೆ. ರಾಮ್ ಚರಣ್ ತೇಜ್ ಇರ್ತು. ಆ ತೇಜನ ತೆಗೆದಾಕಿ ರಾಮ್ ಚರಣ್ ಅನ್ನ ಇಟ್ಟಿದ್ದಾರೆ. ರಾಮ್ ಚರಣ್ ಅನ್ನ ಹೆಸರಿಟ್ಟು 10 ವರ್ಷ ಆಯ್ತು. ರಾಮ್ ಚರಣ್ ತೇಜ್ ಇರ್ತು. ರಾಮ್ ಚರಣ್ ಚಿಕ್ಕ ವಯಸ್ಸಿನಿಂದ ರಾಮ್ ಚರಣ್ ತೇಜೇ ಇರ್ತು. ಫಸ್ಟ್ ಸಿನಿಮಾಗೆ ಚಿರುತ ಅನ್ಬಿಟ್ಟು ಒಂದು ಸಿನಿಮಾ ಬಂತು. ಆ ಸಿನಿಮಾ ಆದ ತಕ್ಷಣ ರಾಮ್ ಚರಣ್ ತೇಜ್ ಎತ್ತಬಿಟ್ಟು ರಾಮ್ ಚರಣ್ ಬಿಟ್ಟು ಎಲ್ಲಾ ಸಿನಿಮಾಗಳಿಗೆ ರಾಮ್ ಚರಣ್ ಅನ್ಬಿಟ್ಟು ಬಂತು. ರಾಮ್ ಚರಣ್ ನಾಮಸಂಖ್ಯೆ 24 ಆಗತ್ತೆ. ಆಮೇಲೆ ಇನ್ನೊಂದು ಅಮೆರಿಕನ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ 41 ಆಗುತ್ತೆ. 40 ಅಂದ್ರೆ 5ನೇ ನಂಬರ್ ಆಗುತ್ತೆ. 5ನೇ ನಂಬರ್ ಒಳ್ಳೆ ನಂಬರು. 24ನೇ ನಂಬರ್ ಒಳ್ಳೆ ನಂಬರು. ನಾನು ರಾಜಕೀಯ ಬಗ್ಗೆ ನಾನು 24ನೇ ನಂಬರ್ ಬಗ್ಗೆ ತೋರಿಸಿದೀನಿ ವಿಡಿಯೋದಲ್ಲಿ. 24ನೇ ನಂಬರ್ ಅಂದ್ರೆ ಒಳ್ಳೆ ನಂಬರು. ಇಲ್ಲಿ 9ನೇ ನಂಬರ್ಗೆ 24ನೇ ನಂಬರ್ಗೆ ಒಳ್ಳೆ ಮ್ಯಾಚಿಂಗ್ ಇರ್ತದೆ. ಅದೇ ತರ 8ನೇ ನಂಬರ್ಗೆ 24ನೇ ನಂಬರ್ಗೆ ಮ್ಯಾಚಿಂಗ್ ಇರುತ್ತೆ. 41ನೇ ನಂಬರ್ಗೆ 8ನೇ ನಂಬರ್ಗೆ ಮ್ಯಾಚಿಂಗ್ ಇರ್ತದೆ. ನೋಡಿ ಅವರು ಯಾತ್ರ ಸೆಟ್ ಮಾಡಿ ಹೆಸರಿಕ್ಕಿದ್ದಾರೆ. 100% ರಾಮ್ ಚರಣ್ ಒಳ್ಳೆ ಒಂದು ಹೀರೋ ಆಗಿದ್ದಾನೆ. ಇವಾಗ ಸೈರಾ ನರಸಿಂಹರೆಡ್ಡಿಗೆಲ್ಲ ಓನ್ ಪ್ರೊಡ್ಯೂಸರ್ ಆಗಿದ್ದಾನೆ. ಅದೇ ತರ ಇನ್ನ ಮುಂದೆ ಒಳ್ಳೆ ಒಳ್ಳೆ ಸಿನಿಮಾಗಳು 100% ಬರ್ತದೆ. ಅದೇ ತರ 2024ಗೆ ಒಂದು ಒಳ್ಳೆ ಮೂವಿ ಒಂದು ಬರ್ತದೆ. ರಾಮ್ ಚರಣ್ 100% ಬರ್ತದೆ. ಆಮೇಲೆ ನೋಡಿದ್ರೆ ರಾಣಾ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹೀರೋನೆ. ಬಾಹುಬಲಿನಲ್ಲಿ ಒಂದು ಒಳ್ಳೆ ಆಕ್ಷನ್ ಮಾಡಿದ್ದಾನೆ. ಆದ್ರೆ ಬಾಹುಬಲಿನಲ್ಲಿ ಹೈ ಬಜೆಟ್ ಸಿನಿಮಾದಲ್ಲಿ ಒಳ್ಳೆ ಆಕ್ಷನ್ ಮಾಡಿದ್ದಾನೆ. ಆದ್ರೂ ಸಹ ಅವನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ. ರಾಣಾ ಯಾಕೆ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ಒಂದೇ ಒಂದು ತೋರಿಸ್ತಾ ಇದ್ದ ನೋಡಿ. ಅವ್ರು ಹುಟ್ಟಿರೋ 14ನೇ ತಾರೀಕು 12ನೇ ತಿಂಗಳು 1984. ಅದೇ ತರ ಎಲ್ಲಾ ಕೂಡಿದ್ರೆ ಇಲ್ಲಿ 30 ಬರ್ತದೆ. 30 ಅಂದ್ರೆ 3 ಆಯ್ತು. 5ನೇ ನಂಬರ್ ಒಳ್ಳೆ ನಂಬರ್, 3ನೇ ನಂಬರ್ ಒಳ್ಳೆ ನಂಬರ್. ಆದ್ರೆ ಅವ್ರ ಡೇಟ್ ಆಫ್ ಬರ್ತ್ ಮಾತ್ರ ನಂಬರ್ ಚೆನ್ನಾಗೈತೆ. ಆದ್ರೆ ಅವ್ರ ಹೆಸರಲ್ಲಿ 4 ಅಕ್ಷರ ರಾಣ ಅನ್ನೋ ಅಕ್ಷರದಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಫಲಿತಾಂಶ ಸಿಗ್ತದೆ. ಇದು ನೋಡಿದ್ರೆ 9 ಬರ್ತದೆ ನಂಬರ್ 9 ಅಂದ್ರೆ 9 ಅಲ್ಲಿ 27ನೇ ನಂಬರ್ ಒಳ್ಳೆ ನಂಬರ್ ಆಗತ್ತೆ. ಅದೇ ತರ 45ನೇ ನಂಬರ್ ಒಳ್ಳೆ ನಂಬರು, 54ನೇ ನಂಬರ್ ಒಳ್ಳೆ ನಂಬರು. 9ನೇ ನಂಬರ್ ಅಷ್ಟಕ್ಕಷ್ಟೇ ಫಲಿತಾಂಶ ಇರ್ತದೆ. 18ನೇ ನಂಬರ್ ಅಂದ್ರೆ 9ನೇ ನಂಬರ್ ಬರ್ತದೆ. 9ನೇ ನಂಬರ್ 18ನೇ ನಂಬರ್ ಅಂದ್ರೆ 18ನೇ ನಂಬರ್ ಬಗ್ಗೆ ನಾನು ರೂಲರ್ ಮೂವಿನಲ್ಲಿ ತೋರಿಸಿದ್ರು ಬಾಲಕೃಷ್ಣ ಸಿನಿಮಾ ಫ್ಲಾಪ್ ಆಗತ್ತೆ ಅಂದ್ಬಿಟ್ಟು ಅದೇ ತರ ಫ್ಲಾಪ್ ಆಯ್ತು. 36ನೇ ನಂಬರ್ ಯಾವರೇಜ್ ನಂಬರ್ ಅಂದ್ರೆ 36ನೇ ನಂಬರ್ 9ನೇ ತಾರೀಕು ಹುಟ್ಟಿರೋರ್ಗೆ ಮಾತ್ರ 36ನೇ ನಂಬರ್ ವರ್ಕ್ ಆಗುತ್ತೆ. 9ನೇ ತಾರೀಕು ಹುಟ್ಟಿರೋರ್ಗೆ 18ನೇ ನಂಬರ್ ಅಷ್ಟು ಚೆನ್ನಾಗಿರಲ್ಲ. 18ನೇ ನಂಬರ್ ಈ ಹೆಸರಿಟ್ಟಿಲ್ಲ ಅಂದ್ರೆ ಚೆನ್ನಾಗಿರ್ತದೆ. 18ನೇ ನಂಬರ್ ಬಂದು ಕೆಲವು ಜನ ಅರುಣ್ ಅನ್ಬಿಟ್ಟು ಹೆಸರಿಡ್ತದೆ ಅಂತವ್ರಿಗೆ ಅರುಣ್ ಅನ್ನೋ ಅಕ್ಷರ ಬಂದ್ಬಿಟ್ಟು ಅರುಣ್ ಅಂದ್ರೆ 4 ಅಕ್ಷರ ಆಗತ್ತೆ. ಅರುಣ್ ಅಂದ್ರೆ 18ನೇ ನಂಬರ್. ಅವರು ಯಾವರೇಜ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾರೆ, ಹೈ ಲೆವೆಲ್ ಅಲ್ಲಿ ಹೋಗಲ್ಲ. ಅದೇ ತರ ರಾಣಾ ಅನ್ನೋ ನಂಬರ್ 18ನೇ ನಂಬರ್ ಆಗತ್ತೆ. ಇನ್ನೊಂದು ಸಿಸ್ಟಮ್ ಅಲ್ಲಿ ನೋಡಿದ್ರೆ 16ನೇ ನಂಬರ್ ಆಗುತ್ತೆ. ಈ 16ನೇ ನಂಬರ್ ಅಷ್ಟಕ್ಕಷ್ಟೇ ಇರ್ತದೆ ಫಲಿತಾಂಶ. 16ನೇ ನಂಬರ್ ಯಾತ್ರ ಅಂದ್ರೆ ಮೊದಲನೇ ಟೈಮ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರ್ತಾರೆ, 2ನೇ ಟೈಮ್ಗೆ ಹೋಗ್ತಾ ಸ್ವಲ್ಪ ಕಡಿಮೆ ಆಗ್ತಾರೆ ಇಂಪ್ರೂವ್ಮೆಂಟ್. ಈ 16ನೇ ನಂಬರ್ ನಾವು ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರಾಣಾಕ್ಕೆ ಒಂದೇ ಒಂದು ಇನ್ಸಲ್ ಒಂದು ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ರಾಣಾಕ್ ಬಂದ್ಬಿಟ್ಟು ಒಂದು ಎನ್ನ ಆಡ್ ಮಾಡಿಬಿಟ್ಟು ರಾಣಾ ಅನ್ಬಿಟ್ಟು ಹೆಸರಿಟ್ಕೊಂಡ್ರೆ 14ನೇ ನಂಬರ್ ಆಗುತ್ತೆ. ರಾಣಾ ಅನ್ನೋನು ಮತ್ತೆ ಸಿನಿ ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ತಗೊಂಡ್ಬೋದು, ಮುಂದಕ್ಕೊಂದು ಒಳ್ಳೆ ಸ್ಟಾರ್ ಆಗ್ಬೋದು ಅನ್ಬಿಟ್ಟು ನನ್ನ ಅಭಿಪ್ರಾಯ. 4 ಅಕ್ಷರ ಇದ್ರೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಫ್ಯಾಮಿಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ, ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಲ್ಲ. ಅದೇ ರಾಣಾ ಅನ್ಬಿಟ್ಟು ಒಂದು 5 ಅಕ್ಷರದಲ್ಲಿ ನನ್ನ ಅವ್ರ ಡೇಟ್ ಆಫ್ ಬರ್ತ್ಗೆ ಕರೆಕ್ಟ್ ಆಗಿ ಮ್ಯಾಚಿಂಗ್ ಆಗುತ್ತೆ. ಒಂದು ಎನ್ ಆಡ್ ಮಾಡಿಬಿಟ್ಟು 14ನೇ ನಂಬರ್ ಆಗುತ್ತೆ. ಇದು ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ.
ನಾಗಾರ್ಜುನ ಮಗನ ಹೆಸರು ಬಂದ್ಬಿಟ್ಟು ನಾಗ್ ಚೈತನ್ಯ, ಎಲ್ಲರಿಗೂ ಪರಿಚಯ ಇರೋದೆ. ಆದ್ರೆ ಈ ಹೀರೋ ಹೈ ಬಂಡವಾಳ ಆಗ್ಬಿಟ್ಟು ಒಳ್ಳೆ ಬಜೆಟ್ ಆಗ್ಬಿಟ್ಟು ಸಿನಿಮಾ ತೆಗೆದಿಲ್ಲ, ಯಾವರೇಜ್ ಆಗಿ ಎಲ್ಲ ಸಿನಿಮಾಗಳು ತಕೊಂಡ್ ಬಂದ್ರು. ಆದ್ರೆ ಸ್ವಲ್ಪ ಕಷ್ಟ ಬಿದ್ರೆ ಇನ್ನ ಒಳ್ಳೆ ಹೀರೋ ಆಗ್ತಾನೆ. ಚಿಕ್ಕ ಸಿನಿಮಾಗಳು ತೆಗೆದಿರೋದು ಜಾಸ್ತಿ. ಅದೇ ತರ ಅವ್ರು ಹುಟ್ಟಿರೋದು 23ನೇ ತಾರೀಕು 11ನೇ ತಿಂಗಳು 1976 ಎಲ್ಲಾ ಕುಡಿದ್ರೆ ಇಲ್ಲಿ 31 ಆಗತ್ತೆ. 30 ಅಂದ್ರೆ ಸೇಮ್ ಸುದೀಪ್ ತರಾನೆ. ಆದ್ರೆ ಸುದೀಪ್ ಕಷ್ಟ ಬೀಳ್ತಾನೆ, ಇವ್ರು ಸ್ವಲ್ಪ ಕಷ್ಟ ಕಡಿಮೆ ಬೀಳ್ತಾನೆ. ಯಾಕಂದ್ರೆ ಶ್ರೀಮಂತರು ಸ್ವಲ್ಪ ಕಷ್ಟ ಕಡಿಮೆ ಬೀಳ್ತಾರೆ, ಇನ್ನ ಕಷ್ಟ ಬಿದ್ರೆ ಒಳ್ಳೆ ಹೀರೋ ಆಗ್ತಾನೆ. ಅದೇ ತರ ನಾಗ ಚೈತನ್ಯ ಇದು ನಾಮ ಸಂಖ್ಯೆ ಕೂಡಿದ್ರೆ 32 ಬರ್ತದೆ. 32 ಅಂದ್ರೆ ಒಳ್ಳೆ ನಂಬರ್ ನೋಡಿ. ಇಲ್ಲಿ 23ನೇ ತಾರೀಕು ಹುಟ್ಟಿರೋದು, ಅಲ್ಲಿ 32 ನಾಮ ಸಂಖ್ಯೆ ಕರೆಕ್ಟ್ ಆಗಿ ಅವ್ರ ನ್ಯೂಮರಾಲಜಿ ಪ್ರಕಾರವಾಗಿ ನಾಗಾರ್ಜುನ ಅವರು ಅವ್ರ ಮಗನಿಗೆ ನ್ಯೂಮರಾಲಜಿ ಪಂಚಾಂಗ 2 ನೋಡ್ಬಿಟ್ಟು ಹೆಸರಿಟ್ಟಿರೋದು. ಅವ್ರ ಮಗನ ಅವ್ರ ಮಗನಿಗೆ ಯಾತ್ರ ಕಷ್ಟ ಇಲ್ದಿದ್ರೆ ಒಳ್ಳೆ ಲೈಫ್ ಇದಾಗ್ತಾ ಇದೆ. ಅದೇ ತರ ಐಫೋನ್ ಅಂದ್ರೆ ನಮ್ಮ ಪ್ರಪಂಚದಲ್ಲೇ ನಂಬರ್ 1 ಐಫೋನ್ ಕಂಪ್ನಿ ಆಪಲ್ ಕಂಪ್ನಿ. ಈ ನಂಬರ್ 31 ಆಗತ್ತೆ. ಐಫೋನ್ ಅಂದ್ರೆ 31 ಆಗತ್ತೆ, ಇನ್ನೊಂದು ಸಿಸ್ಟಮ್ ಅಲ್ಲಿ 40 ಆಗತ್ತೆ. 40 ಅಂದ್ರೆ 4ನೇ ನಂಬರ್. 31 ಅಂದ್ರೆ ಇವಾಗ ಫಸ್ಟ್ ನಿಂದ ಎಲ್ಲಿದ್ವಲ್ಲ, ಒಂದು ಶಿವಾಜಿ ಇರ್ಬೋದು, ಸೈರಾ ಮೂವಿ ಇರ್ಬೋದು, ಇವೆಲ್ಲ 4ನೇ ನಂಬರ್ ಅಲ್ಲಿ ಇರೋ ಮೂವಿಗಳು ಚೆನ್ನಾಗಿ ಸಕ್ಸಸ್ ಆಯ್ತು. ಇದೇ ತರ ಐಫೋನ್ ತುಂಬಾ ಸಕ್ಸಸ್ ಆಗೈತೆ. ನಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಕಾರಣಕ್ಕೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಹೆಸರು ನ್ಯೂಮರಾಲಜಿ ಪ್ರಕಾರವಾಗಿ ಒಂದು ಒಳ್ಳೆ ಹೆಸರಿಕ್ಕೆ ಇಟ್ಟರೆ ಅವರು ತುಂಬಾ ಡೆವಲಪ್ಮೆಂಟ್ ಆಗಿರ್ತಾರೆ. ಯಾತ್ರ ಅವ್ರಿಗೆ ಯಾತ್ರ ಕಷ್ಟನೂ ಬರಲ್ಲ. ಒಂದು ಟ್ರಾನ್ಸ್ಪೋರ್ಟ್ ಹೆಸರು ಇರ್ಬೋದು, ಒಂದು ಕಂಪನಿ ಹೆಸರು ಇರ್ಬೋದು. ನೋಡಿ ಉದಾಹರಣೆಗೆ ಇವಾಗ ಐಫೋನ್ ತೋರಿಸಿದೀನಿ, ಅದೇ ತರ ನಾಗ್ ಚೈತನ್ಯ ಅವರು ಅಂತ ದೊಡ್ಡ ಹೀರೋಗ್ಲೇ ಒಂದು ನ್ಯೂಮರಾಲಜಿ ನೋಡ್ಬಿಟ್ಟು ಹೆಸರಿಡ್ತಾರೆ ಅಂದ್ರೆ ಖಂಡಿತ ನಮ್ಮಂತವರು ಒಂದು ನ್ಯೂಮರಾಲಜಿ ನೋಡ್ಬಿಟ್ಟು ಹೆಸರಿಟ್ಟಿದ್ರೆ ಯಾತ್ರ ಒಂದು ಇದು ಇರಲ್ಲ. ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ. ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ದಯವಿಟ್ಟು, ಮತ್ತೆ ಎಲ್ಲಾ ವಿಡಿಯೋ ಅಪ್ಡೇಟ್ಗಳಿಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.